ಇವತ್ತು ನಮ್ಮ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ವರುಣ ಆಯುರ್ವೇದ ಅನ್ನುವಂತಹ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿ ತನಕ ಹಲವು ವಿಭಾಗಗಳಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ನಮ್ಮ ಮಂಗಳೂರಿನ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಅವರ ಪೋಷಕರ ಜೊತೆ ಬಂದಿದ್ದಾರೆ. ಹಾಗೂ ಇದು ವಿಶ್ವ ಆಯುರ್ವೇದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಪ್ರಯುಕ್ತ ನಾವು ಇವತ್ತು ಈ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಉಪಪ್ರಾಂಶುಪಾಲರಾದ ಡಾಕ್ಟರ್ ಸಂದೀಪ್ ಬೇಕಲ್ ಅವರು ನೀಡಲಿದ್ದಾರೆ. ಈ ಸ್ಪರ್ಧೆಗಳೊಂದಿಗೆ ನಾವು ಬಂದಿರತಕ್ಕಂಥ ಪೋಷಕರಿಗೇನಿದೆ ಆದಷ್ಟು ಮಟ್ಟಿಗೆ ಆಯುರ್ವೇದದ ಪರಿಚಯ, ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂಥ ವಿಧಾನಗಳನ್ನು ತಿಳಿಸಬೇಕನ್ನುವ ಕಾರಣದಿಂದ ಜೊತೆ ಜೊತೆಯಲ್ಲೇ ಕೆಲವು ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಮಕ್ಕಳಲ್ಲಿ ಆಗುವಂಥ ಒತ್ತಡದ ಸಮಸ್ಯೆ ಏನಿದೆ, ಇದಕ್ಕೆ ಬೇಕಾಗಿ ಪೋಷಕರಿಗೆ ನಮ್ಮ ಮಾನಸರೋಗ ತಜ್ಞರಿಂದ ಒಂದು ವಿಶೇಷವಾದಂಥ ಭಾಷಣ ಇದೆ. ಅದನ್ನು ಈಗಾಗಲೇ ನಡೀತಾ ಇದೆ. ಅದು ಅದರ ಜೊತೆಯಲ್ಲಿ ನಾವೇನು ಮಾಡಿದ್ದೇವೆ ಅಂತೇಳಿದರೆ, ಮಕ್ಕಳಿಗೆ ಹೆಚ್ಚಾಗಿ ಏನು ಸಮಸ್ಯೆ ಬರೋದು ಅಂತೇಳಿದರೆ, ಆಹಾರ ಯಾವುದು ಕೊಡೋದು, ಯಾವ ಆಹಾರ ಅವರಿಗೆ ಒಳ್ಳೆಯದು ಅನ್ನುವಂಥ ಸಮಸ್ಯೆ ಬರ್ತದೆ. ಅದಕ್ಕೋಸ್ಕರ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಹಾಗೆ ಒಳ್ಳೆಯದು ಕೂಡ ಆಗಿರಬೇಕು ಅವರಿಗೆ ಆರೋಗ್ಯಕ್ಕೆ. ಅಂಥ ಆಹಾರಗಳನ್ನು ತಯಾರಿಸುವಂತಹ ವಿಧಾನ ಹಾಗೂ ಅದನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಕೊಟ್ಟು ಅವರಿಗೆ ರುಚಿ ನೋಡುವಂಥ ಅವಕಾಶ ಕೂಡ ಇಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಜೊತೆಯಲ್ಲಿ ನಾವು ನಮ್ಮ ಆಸ್ಪತ್ರೆಯ ಪರಿಚಯ, ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರುವಂಥ ಸೌಲಭ್ಯಗಳು, ನಮ್ಮ ಆಸ್ಪತ್ರೆಯಲ್ಲಿ ಸಿಗುವಂಥ ಸರ್ಜರಿಯ ಸೌಲಭ್ಯ ಆಗಿರ್ಬೋದು, ಸುಮಾರು ಜನಕ್ಕೆ ಗೊತ್ತಿಲ್ಲ. ಹಾಗೆ ಕಣ್ಣಿನ, ಮೂಗಿನ, ಕಿವಿಯ ತೊಂದರೆಗಳಿಗೆ ಬೇಕಾದಂಥದ್ದು, ಮತ್ತು ಸ್ತ್ರೀ ರೋಗದ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರಿಗೆ ಆ ಸೌಲಭ್ಯಗಳು, ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳೇನಿದೆ ನಮ್ಮ ಆಸ್ಪತ್ರೆಯಲ್ಲಿ, ಇದನ್ನು ಜನರಿಗೆ ಪರಿಚಯಿಸಬೇಕು. ಇದು ನಮ್ಮ ಸೌಲಭ್ಯ ಅಲ್ಲ, ಇದು ಆಯುರ್ವೇದದ ಸೌಲಭ್ಯ. ಆಯುರ್ವೇದವನ್ನು ನಾವಿಲ್ಲಿ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು, ಜನರಿಗೆ ದಕ್ಕುವಂತೆ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು. ಆದ್ದರಿಂದ ಸಾರ್ವಜನಿಕರು ಇದನ್ನು ಕೇಳ್ತಾ ಇರುವವರು ಖಂಡಿತವಾಗಿ ತಾವು ಕೂಡ ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಬಂದು ನೀವು ನಿಮ್ಮ ಆರೋಗ್ಯ ಸೌಲಭ್ಯಗಳು ಏನು ಬೇಕು ಅದನ್ನು ನೀವು ಇಲ್ಲಿ ಪಡ್ಕೊಳ್ಬೋದು. ಜೊತೆ ಜೊತೆಯಲ್ಲಿ ನಮ್ಮಲ್ಲಿ ಇವತ್ತು ಇನ್ನೊಂದು ವಿಶೇಷವಾದಂಥದ್ದು ನಡೀತಾ ಇರುವಂಥದ್ದು ಅಂತೇಳಿದರೆ ಪ್ರಕೃತಿ ಅಸೆಸ್ಮೆಂಟ್ ಅನ್ನು ನಾವು ಕರಿತೇವೆ. ಅಂತೇಳಿದರೆ ಒಬ್ಬ ವ್ಯಕ್ತಿಯ ಸಮಗ್ರ ಪ್ರಕೃತಿ ಅಂತೇಳಿದರೆ ಅವನಿಗೆ ಯಾವ ಆಹಾರ ತಿನ್ನಬಹುದು, ಯಾವ ವಿಹಾರಗಳಲ್ಲಿ ಅವನು ತೊಡಗಬಹುದು, ಅವನ ಜೀವನ ಶೈಲಿ ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕಾಗಿ ಪ್ರಕೃತಿ ಅಸೆಸ್ಮೆಂಟ್ ಅಂದರೆ ಪ್ರಕೃತಿ ಪರಿಚಯ, ನಿಮ್ಮ ಶರೀರ ಹೇಗಿದೆ ಅಂತ ನೀವು ಅರ್ಥಕೊಂಡ್ರೆ ಜೀವನ ಪರ್ಯಂತ ಸರಿಯಾದ ಆಹಾರ ವಿಹಾರಗಳಲ್ಲಿ ತೊಡಗಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳುವಂತಹ ಒಂದು ಅವಕಾಶ ಇದೆ. ಹಾಗೆ ನೀವು ಮುಂದೆ ಯಾವಾಗಲಾದರೂ ಕೂಡ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿದರೆ ಖಂಡಿತವಾಗಿ ನಮ್ಮ ಪ್ರಕೃತಿ ಅಸೆಸ್ಮೆಂಟು ನಾವು ಮಾಡ್ತೇವೆ, ಜೊತೆಯಲ್ಲಿ ಬೇರೆ ಯಾವುದು ಸೌಲಭ್ಯಗಳಿದೆ ಅದನ್ನು ನಿಮಗೆ ಒದಗಿಸ್ಕೊಡ್ತೇವೆ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ನಮ್ಮ ಮಕ್ಕಳು ಏನು ಇವತ್ತು ಭಾಗವಹಿಸ್ತಾ ಇದ್ದಾರೆ ಚಿತ್ರಕಲಾ ಸ್ಪರ್ಧೆಯಲ್ಲಿ, ಅದೂ ಕೂಡ ವಿಷಯ ಆಯುರ್ವೇದದ ವಿಚಾರ ಇದೆ. ಆರೋಗ್ಯ ಆಯುರ್ವೇದದ ಮೂಲಕ ಹೇಗೆ ಪಡೆದುಕೊಳ್ಳುವಂಥದ್ದು ಅನ್ನುವಂಥದ್ದು ನಮ್ಮ ಇವತ್ತು ಚಿತ್ರಕಲಾ ಸ್ಪರ್ಧೆಯ ಒಂದು ವಿಷಯ ಆಗಿರ್ತದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಮುಂದೆ ಯಾವುದೇ ಸಂದರ್ಭ ಬಂದಾಗ ನಮ್ಮ ಆಸ್ಪತ್ರೆಗೆ ಬಂದು ನಿಮಗೆ ಬೇಕಾದ ಸೌಲಭ್ಯಗಳನ್ನು ನಾವು ಇಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆ ಜೊತೆಯಲ್ಲಿ ಅಬ್ಬಕ್ಕ ಟಿ ವಿಯವರು ಇಲ್ಲಿ ನಮಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮನ್ನು ಈ ಮೂಲಕ ಮಾತನಾಡಿಸಲಿಕ್ಕೆ, ಅದಕ್ಕೆ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳು. ನೆಕ್ಸ್ಟ್ ಒಳ್ಳೆ ನಿದ್ದೆ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಎಷ್ಟು ಅವರ್ಸ್ ಮಲಗ್ತಾ ಇದ್ದಾರೆ, ಫೋನ್ ಯೂಸ್ ಜಾಸ್ತಿ ಇದೆ, ಸ್ಕ್ರೀನ್ ಯೂಸ್, ಓಕೆ, ಅದು ಒಂದು ಅಡಿಕ್ಷನ್. ಈಗ ನೋಡಿದ್ರೆ ಮಕ್ಕಳಿಗೆ ಅಲ್ಲ ಮೊಬೈಲ್ ಇಲ್ಲಂದ್ರೆ ನಿದ್ದೆ ಮಾಡಲ್ಲ ಅಲ್ವಾ. ಸೊ ಆ ಅಡಿಕ್ಷನ್ ರೀಸನ್ ನಾವೇ, ಈಗ ಮೊಬೈಲ್ ಬಿಟ್ಟು ಬಿಡೋದೇ ಇಲ್ಲ ಅಂತ ನಾವು ಹೇಳಿ ನಮ್ಗೆ ಚಾನ್ಸ್ ಇಲ್ಲ, ನೀವೇ ಕೊಟ್ಟಿರೋದೇ ಅಲ್ವಾ. ಕೊಡ್ಲಿಲ್ಲ ಅಂದ್ರೆ ಅಳ್ತಾನೆ, ಇಲ್ಲ ಕೊಡ್ಲಿಲ್ಲ ಅಂದ್ರೆ ತುಂಬಾ ಹಠ ಮಾಡ್ತಾನೆ, ಅದು ಹೇಳಲಿಕ್ಕೆ ನಮ್ ಚಾನ್ಸ್ ಇಲ್ಲ. ಈ ಹಠ ಎಲ್ಲ ನೀವೇ ಪ್ರಾಕ್ಟೀಸ್ ಮಾಡಿಸ್ಬೋದು ಅಲ್ವಾ. ಕರೆಕ್ಟ್, ಅದು ನೇಚರ್ ಅಲ್ಲ, ಹಠ ಮಾಡೋದು ನೇಚರ್ ಅಲ್ಲ. ವಿ ಟ್ರೈನ್ ಇಟ್ ಲೈಕ್ ದಟ್, ವಿ ಮೇಕ್ ದಮ್ ಬಿಲೀವ್. ನಿಮ್ಗೆ ನೀವೊಮ್ಮೆ ಕೇಳಿದಾಗ ಸಿಗ್ಲಿಲ್ಲ ಅಂದ್ರೆ ನೀ ಅಳ್ಬೇಕು, ಅವಾಗ ನಿಮ್ಗೆ ಸಿಗುತ್ತೆ ಅಂತ ನಾವೇ ಐಡಿಯಾ ಕೊಡೋದು ಅಲ್ವಾ. ಏನು ಕೊಡ್ಬಾರ್ದು ಚಿಕ್ಕ ಮಗು ಇರ್ತ ನೋಡಿ, 6 ಮಂತ್ಸ್ ಮೇಲೆ ಇರು,